ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ಸುನಿಲ್. ಇಷ್ಟು ದಿವಸ ನಾನು ಹಾರಿಸೋ ಕಲರ್ ಕಲರ್ ಕಾಗೆಗಳನ್ನು ನೀವು ಕೇಳಿ ಮನಸ್ಫೂರ್ತಿಯಾಗಿ ನಕ್ಕು ಅದನ್ನು ಶೇರ್ ಮಾಡೋದ್ರ ಸಲುವಾಗಿ ನಾನು ನಿಮಗೆ ಮತ್ತಷ್ಟು ಮನರಂಜನೆ ಕೊಡೋದಕ್ಕೆ ಮತ್ತಷ್ಟು ನಿಮ್ಮನ್ನ ನಕ್ಸೋದಕ್ಕೆ ಒಂದು ಹೊಸ ಹೋಟೆಲ್ ಓಪನ್ ಮಾಡ್ತಾ ಇದ್ದೀನಿ ಕಣ್ರಿ. ಇಲ್ಲಿ ನಿಮಗೆ ಇಡ್ಲಿ ಸಿಗಲ್ಲ, ದೋಸೆ ಸಿಗಲ್ಲ, ರೈಸ್ ಬಾತ್ ಸಿಗಲ್ಲ, ಊಟ ಸಿಗಲ್ಲ, ಬಿರಿಯಾನಿನೂ ಸಿಗಲ್ಲ. ಬಟ್ ನೀವು ವೆಜ್ಜೋ ನಾನ್ ವೆಜ್ಜೋ ನಿಮಗೆ ಹೊಟ್ಟೆ ತುಂಬ ನಗುವಂತೂ 100-200% ಸಿಕ್ಕೇ ಸಿಗುತ್ತೆ. ಹಾಗೆ ನನ್ನ ಜೊತೆ ನಿಮಗೆ ಹೊಟ್ಟೆ ತುಂಬ ನಗು ಅನ್ನೋ ಊಟನ ಬಡಿಸೋದಕ್ಕೆ ಮನಸ್ಫೂರ್ತಿಯಾಗಿ ನನ್ನ ಜೊತೆ ಇನ್ನು ಬಹಳಷ್ಟು ಜನರಿದ್ದಾರೆ. ಸೊ ಅವನ್ನೆಲ್ಲ ನಿಮಗೆ ಈಗ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ಅಭ್ಯರ್ಥಿ ನಂಬರ್ ಒನ್, ಇವರನ್ನ ಎಲ್ಲರೂ ಕರೆಯೋದು ಮಹೇಶ್ ಮಹೇಶ್ ಅಂತ ಹೇಳಿ, ಆದರೆ ಇವ್ರ ಬಾಯಲ್ಲಿ ಇವ್ರ ಹೆಸರು ಕೇಳಿದ್ರೆ ಮಗೇಸ ಅಂತ ಹೇಳ್ತಾರೆ. ಕಲರ್ ಡಲ್ ಇದ್ರು ಕಾಲರ್ ಬ್ರೈಟು. ಕನ್ನಡ ಅನ್ನೋ ಕೇಸರಿ ಬಾತ್ಗೆ ದ್ರಾಕ್ಷಿ ಗೋಡಂಬಿ ಅನ್ನೋ ತಮಿಳು ಮಿಕ್ಸ್ ಮಾಡಿ ನಿಮಗೆ ನಗುವನ್ನು ಬಡಿಸೋಕೆ ಇವ್ರು ರೆಡಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಮಾತಾಡೋಕೆ ಹಿಂಜರಿಯೋ ಕನ್ನಡಿಗರ ಮಧ್ಯೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದು ಅಚ್ಚ ಕನ್ನಡ ಮಾತಾಡೋ ಸ್ವಚ್ಛ ಕನ್ನಡಿಗ ನಮ್ಮ ಮಹೇಶ ಅಲ್ಲ ಮಗೇಸ. ಸೊ ಇವನ್ಗೆ ನಿಮ್ಮೆಲ್ಲರ ಕಡೆಯಿಂದ ಡೇ ಮಚ್ಚಾ ವೆಲ್ಕಮ್ ಡಾ. ಅಭ್ಯರ್ಥಿ ನಂಬರ್ ಟು, ಇವನಾಡೋ ಅವತಾರಗಳಿಗೆ ಯಾರು ಬೈದೇ ಇರಲಿ ಅಂತಾನೇನೋ ದೇವ್ರ ಹೆಸರು ಇಟ್ಕೊಂಡ್ರೋ ಈ ವ್ಯಕ್ತಿ ಹೆಸರು ಬಂದು ಶಂಕರ. ಆದರೆ ಎಲ್ಲರೂ ಇವನ್ನ ಕರೆಯೋದು ಮಿಳ್ಳೆ ಶಂಕರ ಅಂತ ಹೇಳಿ. ಗ್ರಾಮೀಣ ಭಾಗದ ಅಪ್ರತಿಮ ಪ್ರತಿಭೆ. ಬೆಳಗ್ಗೆಯಿಂದ ಸಂಜೆ ತನಕ ರೈಲು ಬಿಡ್ತಾರೆ, ರಾತ್ರಿ ಆದರೆ ಬೇರೆಯವ್ರ ಗದ್ದೆಗೆ ಹೋಗಿ ನೀರು ಬಿಡ್ತಾರೆ. ಆಡೋ ಮಕ್ಕಳಿಂದ ಹಿಡಿದು ಅಲ್ಲಾಡೋ ಮುದುಕರವರೆಗೂ ತುಂಬ ಇಷ್ಟ. ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ವೆಲ್ಕಮ್ಮು ವೆಲ್ಕಮ್ಮು. ಅಭ್ಯರ್ಥಿ ನಂಬರ್ ತ್ರೀ, ದಿ ಮೋಸ್ಟ್ ವಾಂಟೆಡ್ ಮುಸ್ತಫಾ. ವಯಸ್ಸು 32. ಎಲ್ಲರೂ ಬಾಯಲ್ಲಿ ಮಾತಾಡಿದ್ರೆ ಇವರು ಟೂಲ್ಸ್ ಮಾತಾಡುತ್ತೆ. ಇವರು ಕೊಡೋ ಪಂಚು ಪಂಚರ್ ಹಾಕ್ದಂಗೂ ಇರುತ್ತೆ, ಪಂಚರ್ ಆದಂಗೂ ಇರುತ್ತೆ. ಮಾತೃಭಾಷೆ ಬೇರೆದಾದರೂ ಅಪ್ಪಟ ಕನ್ನಡನೇ ಮಾತಾಡೋ ನಮ್ಮ ಮುಸ್ತಫಂಗೆ ವೆಲ್ಕಮ್ ವೆಲ್ಕಮ್ ಆವೋಜಿ. ಅಭ್ಯರ್ಥಿ ನಂಬರ್ ಫೋರ್, ಡಯಟು ಅಂದಮೇಲೆ ಲಿಮಿಟೆಡ್ ಮೀಲ್ಸ್ ಇರಬೇಕು. ಫುಲ್ ಮೀಲ್ಸ್ ಇರೋ ಕಡೆ ನಮ್ಮ ಕೇಶವ ಇರಲೇಬೇಕು. ಇವನಂತೂ ಪ್ಯೂರ್ ವೆಜ್ಜು, ಆದರೆ ಇವನು ಆಡೋ ಮಾತು ಮಾತ್ರ ಬರೀ ನಾನ್ ವೆಜ್ಜು. ಒಂಥರ ಇವನು ಹೊಗಳಿದ್ದೆಲ್ಲ ಬೈದಂಗಿರುತ್ತೆ, ಬೈದಿದ್ದೆಲ್ಲ ಹೊಗಳಿದಂಗಿರುತ್ತೆ. ಹಾಗಾಗಿ ಇವತ್ತಿಗೂ ಗರ್ಲ್ ಫ್ರೆಂಡ್ ಇಲ್ಲ ಇವನಿಗೆ. ಮೂರತ್ತೋ ಪಾಪ ಅದೇ ಯೋಚನೆ ಈ ಮನುಷ್ಯನಿಗೆ. ಹಾಗಾಗಿ 5 GB ಇಂಟರ್ನೆಟ್ನ ಅರ್ಧ ದಿನಕ್ಕೆ ಖಾಲಿ ಮಾಡ್ತಾನೆ. ಸೊ ನಮ್ಮ ಕೇಶವ ಮಹಾರಾಜರಿಗೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಸ್ವಾಗತ ಸುಸ್ವಾಗತ. ಈಗ ಅಭ್ಯರ್ಥಿ ನಂಬರ್ 5, ಇವ್ರ ಹೆಸರು ಬಂದು ನಿಂಗಣ್ಣ. ಇವರ ಹವ್ಯಾಸಕ್ಕೆ ಸಿಕ್ಕಿರೋ ಟೈಟ್ಲ್ ಬಂದು 90, ಅದಕ್ಕೋಸ್ಕರ ನಾವು 90 ನಿಂಗಣ್ಣ ಅಂತ ಕರಿತೀವಿ. ಸಾಮಾನ್ಯವಾಗಿ ವಾರಕ್ಕೆ 3 ಸಲ ಇದ್ದೇ ಇರುತ್ತೆ ಚಿಕನ್ನು ಮಟನ್ನು. ಆದರೆ ಡೈಲಿ ಸಂಜೆ ಆಯಿತು ಅಂತಂದರೆ ಕುಡಿಯೋಕೆ ಇವನು ಯಾರಿಗಾದರೂ ಹಾಕಿ ಹಾಕ್ತಾನೆ ಟೋಕನು. ಪ್ರಪಂಚದಲ್ಲಿ ಇವರು ಇಷ್ಟಪಡೋದು ಎರಡೇ ವಿಷಯ, ಒಂದು 90, ಇನ್ನೊಂದು 90. ಯಾರು ಎಣ್ಣೆ ಕೊಡಿಸ್ತಾರೋ ಅವರೇ ಇವ್ರ ಪಾಲನದೇವರು. ಹಾಗೆ ಇನ್ನೊಂದು ವಿಷಯ, ವರ್ಷಕ್ಕೊಂದ್ಸಲ ಟ್ಯಾಕ್ಸ್ ಕಟ್ಟೋನು IT ಎಂಪ್ಲಾಯಿ, ವರ್ಷ ಪೂರ್ತಿ ಟ್ಯಾಕ್ಸ್ ಕಟ್ಟೋನು ನಮ್ಮ OT ಎಂಪ್ಲಾಯಿ. ನಿಂಗಣ್ಣ ವೆಲ್ಕಮ್ ಕಣ. ಹಾಗೆ ನಮ್ಮ ಕಡೆಯ ಅಂದರೆ 6ನೇ ಅಭ್ಯರ್ಥಿ ಬಂದು ಮನೆಗೊಬ್ಬರು ಬೀದಿಗೊಬ್ಬರು ಊರಿಗೊಬ್ಬರು ರಾಜ್ಯಕ್ಕೊಬ್ಬರು ದೇಶಕ್ಕೊಬ್ಬರು ಇದ್ದೇ ಇರ್ತಾರೆ ಇಂಥವ್ರು. ನ್ಯಾಯ ಅಂದರೆ ನ್ಯಾಯ, ಇವ್ರ ತಾಯಣೆಗೋ ನ್ಯಾಯ ಅನ್ನೋ ಮಾತು ಇವರು ನೋಡೇ ಉಟ್ಕೊಂಡಿದ್ದು. ಇವ್ರು ನಿಂತರೆ ಸಿಂಹ, ಕುಂತ್ರೆ ಸಿಂಹದ ಮರಿ, ಉಸಿರಾಡ್ಕೊಂಡು ಕುಂತ್ರೆ ಗಾಳಿ, ಉಸಿರಿಡ್ದು ಕುಂತ್ರೆ ಸುಂಟ್ರ ಗಾಳಿ, ಸ್ಟವ್ ಮೇಲಿರೋ ಅನಿಲ ಕಂಡ್ರೆ ಇವ್ರಿಗೆ ಭಯ. ಈ ನಿಮ್ಮ ಸುನೀಲನ್ಗೆ ಇವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಭಯ. ಇವರನ್ನ ಎಲ್ಲರೂ ಪ್ರೀತಿಯಿಂದನೋ ಬೈಕೊಂಡೋ ಕರೆಯೋದು ದೊಡ್ಡ ಮನ್ಸ ಅಂತ ಹೇಳಿ. ಅಪ್ಪ ದೊಡ್ಡ ಮನ್ಸ ವೆಲ್ಕಮ್ ಕಣಪ್ಪ. ಎಲ್ಲರ ಪರಿಚಯ ಆಯಿತು. ಸುನೀಲ್, ಹೋಟೆಲ್ ಹೆಸರೇನಪ್ಪ ಅಂದ್ರೆ ಫುಲ್ ಮೀಲ್ಸ್ ಅಂತ ಹೇಳಿ ಕಣ್ರಿ. ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಮನಸ್ಫೂರ್ತಿ ನಿಮ್ಗೆ ಹೊಟ್ಟೆ ತುಂಬ ನಗಿಸೋ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಸೊ ನೀವು ನನಗೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಫಾಲೋ ಮಾಡ್ತಾ ಇದ್ರೆ ಇನ್ನು ಮುಂದೆ ನಿಮಗೆ ಭರ್ಜರಿ ಮನರಂಜನೆ 100-200% ಸಿಕ್ಕೇ ಸಿಗುತ್ತೆ ನಮ್ಮ ಫುಲ್ ಮೀಲ್ಸ್ ಟೀಮ್ನ ಮೂಲಕ. ಹಾಗೆ ನಾನು ಹಾಸು ಕಲರ್ ಕಲರ್ ಕಾಯಿಗಳನ್ನ ಕೇಳಿ ಇಷ್ಟು ದಿವಸ ನನ್ನ ಇಷ್ಟು ಎತ್ತರಕ್ಕೆ ನನ್ನ ಬೆಳೆಸಿದ್ದೀರಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ ಇರಲಿ. ಇನ್ನು ಸ್ವಲ್ಪ ದಿವಸದಲ್ಲೇ ನಮ್ಮ ಫುಲ್ ಮೀಲ್ಸ್ ತಂಡ ನಿಮಗೆ ಹೊಸ ಹೊಸ ರೆಸಿಪಿಗಳನ್ನ ನಗುವನ್ನು ಊಟನ ಬಡಿಸೋಕ್ಕೆ ನಾವು ಬರ್ತೀವಿ ಸದ್ಯದಲ್ಲೇ. ಸೊ ದೊಡ್ಡವರಾಗಿದ್ರೆ ನಿಮ್ಮ ಆಶೀರ್ವಾದ ಇರಲಿ, ಚಿಕ್ಕವರಾಗಿದ್ರೆ ನಿಮ್ಮ ಪ್ರೀತಿ ಇರಲಿ, ಒಟ್ಟಿನಲ್ಲೆಲ್ಲರೂ ನಗ್ನಗ್ತಾ ಇರಿ. ಸ್ವಲ್ಪ ದಿವಸದಲ್ಲೇ ನಿಮ್ಮನ್ನು ಕ್ಯಾಚ್ ಹಾಕೊಳ್ತೀವಿ ನಾನು ಮತ್ತು ನಮ್ಮ ಫುಲ್ ಮೀಲ್ಸ್ ಟೀಮ್. ಟೇಕ್ ಕೇರ್ ಅಲ್ಲಿವರೆಗೂ, ಬಾಯ್, ಲವ್ ಯು ಆಲ್.